ಮಂದಿರ, ಮಂದಿರದ ವಿಷಯದಲ್ಲಿ ನೀನು ಮನುಷ್ಯನ ನೋಡಲಿಕ್ಕೆ ಮಂದಿರವನ್ನು ಬರಬೇಕಾ ಬೇಡ ಅಂತ ತೀರ್ಮಾನ ಮಾಡಿಕೊಂಡ್ರೆ ನಿನ್ನ ಜೀವನ ಯಾರೀತಿ ಇರ್ತದೋ ನೀನೇ ಅರ್ಥ ಮಾಡಿಕೊ ವಾಕ್ಯದಲ್ಲಿ. ನನಗೆ ಬೇಕಾಗಿದ್ದ ದೇವರು ಅನ್ನುವಂಥ ರೀತಿಯಲ್ಲಿದ್ದರೆ ಮನುಷ್ಯನನ್ನು ನೋಡೋದಿಲ್ಲ. ದೇವರ ಆಜ್ಞೆ, ಆತನ ಮಂದಿರದಲ್ಲಿ ಸಮೃದ್ಧಿ, ಆತನ ಮಂದಿರದಲ್ಲಿ ವಿಶ್ರಾಂತಿ, ಆತನ ಮಂದಿರದಲ್ಲಿ ಕ್ಷೇಮವು, ಆತನ ಮಂದಿರದಲ್ಲಿ ಯಾವ ಕೊರತೆ ಇಲ್ಲ. ಅದಕ್ಕಾಗಿ ನನ್ನ ಜೀವಮಾನವೆಲ್ಲ ಯಹೋವನ ಮಂದಿರದಲ್ಲಿ ವಾಸಿಸುತ್ತಲೇ ಭವಿಷ್ಯದ ದಿವಸಗಳಲ್ಲಿ ಕ್ರಿಸ್ತನ್ ನಂಬಿರುವಂಥ ನೀನು ಸಹ ಅದೇ ರೀತಿಯಲ್ಲಿ ಆಚರಿಸಬೇಕಂತೇಳಿ ದೇವರ ಆತ್ಮನ ಪ್ರೇರೇಪಿಸಿ ದಾವಿದರ ಮುಖಾಂತರವಾಗಿ ನಿನಗಾಗಿ ನನಗಾಗಿ ಈ ವಾಕ್ಯಗಳನ್ನು ದೇವರು ಬಾರಿಸಿರೋದು. ನೀನು ಅದೇ ರೀತಿಯಲ್ಲಿ ಆಚರಿಸಲ್ಪಡಬೇಕು, ನೀನು ಅದೇ ರೀತಿಯಲ್ಲಿ ಸಮಸ್ಯೆಗಳಿಂದ ಪಾರಾಗಬೇಕು, ನೀನು ಅದೇ ರೀತಿಯಲ್ಲಿ ಕಣ್ಣೀರಿಂದ ಹೊರಗೆ ಬರಬೇಕು, ನೀನು ಅದೇ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಕುಟುಂಬದಲ್ಲಿ ಎಂಥ ಕಲವಿಲಿದೆಯೋ ಅದೆಲ್ಲಗಳಿಂದ ಹೊರಗೆ ಬರಬೇಕಂತೇಳಿ ಈ ವಾಕ್ಯಗಳು ದೇವರ ಆತ್ಮನು ಅವತ್ತು ದಾವಿದನ್ನು ಪ್ರೇರೇಪಿಸಿ ನಿನಗಾಗಿ ನನಗಾಗಿ ಸತ್ಯವೇದದಲ್ಲಿ ಇಟ್ಟಿರು. ಉಪದೇಶವು ಸಭೆಯಲ್ಲಿ ಉಪದೇಶವಿರೋದು, ಉಪದೇಶವು ನಿನಗೆ ಕೇಳಿದರೆ ನಿನಗೆ ಆಶೀರ್ವಾದ, ಇಲ್ಲದಿದ್ದರೆ ನಿನಗೆ ಸಂಬಂಧವಾದ. ಅದನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಹೊಸ ವರ್ಷಕ್ಕೆ ನಾವು ಕಾಲು ಇಳಕ್ಕಿದ್ದೇವೆ. ನಾವು ತಿರುಗಿ ನಿನಗೆ ನಾನು ರಕ್ಷಿಸಲ್ಪಟ್ಟಂಥ ಸಂದರ್ಭದಲ್ಲಿ ಎಂಥ ಸಮಾಧಾನ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಾಗಿ ಕೊಡ್ತೇನೆ. ನೀನು ಆ ಕಡೆ ತಿರುಗು, ಪ್ರಾರ್ಥನೆಯಲ್ಲಿ ತಿರುಗು, ಸಭೆಗೆ ಬರೋದು ಬಿಟ್ಟು ಬಿಡಬೇಡ, ಸಹವಾಸವನ್ನು ಬಿಟ್ಟು ಬಿಡಬೇಡ. ಆವಾಗ ತಿರುಗಿ ವಾಕ್ಯದಲ್ಲಿ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗುವಂತೆ.